ಎಲ್ಲರಿಗೂ ನಮಸ್ಕಾರ ರೀ ಅದೀರಿ ನಾನು ಶ್ವೇತಾ ಜಗತ್ತನ್ನೇ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೇನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕೆ ನೋಡ್ರಿ ನೋಡಿ ಸುಮ್ ಕುಂದ್ರ ಬ್ಯಾಟ್ರಿಯಾ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಲಿ ಬ್ಯಾಡ್ರಿ ಈ ಛಾದಾಗ ಸಕ್ರಿ ಇಲ್ಲ ಅಂದ್ರೆ ಮಜಾನೇ ಇರುವುದಿಲ್ಲ ಹಾಗೆ ಮಿರ್ಚಿ ಮಂಡಕ್ಕಿದಾಗ್ನು ಖುಷಿ ಪಡೋ ಸುದ್ದಿ ಇಲ್ಲ ಅಂದ್ರೆ ಹೆಂಗೆ ಮಜಾ ಬರ್ಬೇಕು ಹೇಳ್ರಿ ಮೊದಲಿಗೆ ಒಂದು ಖುಷಿ ವಿಷಯ ಹೇಳಿಬಿಡ್ತೀನಿ ಕೇಳಿಸ್ಕೊಂಡ್ಬಿಟ್ರಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಭಾರತಕ್ಕೆ ಬೇಕಾದ ವಾಂಟೆಡ್ ಭಯೋತ್ಪಾದಕ ಹಫೀಜ್ ಸಯ್ಯದನ್ ಮಗ ಕಮಾಲುದ್ದೀನ್ ಸಯೀದ್ ನಾಪತ್ತೆ ಆಗ್ಬಿಟ್ಟನಂತ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಎಲ್ಲಿ ಹೋದ ಏನಾದ ಅಂತ ಗೊತ್ತೇ ಇಲ್ಲಂತ ಯಾರೋ ಗೊತ್ತಿಲ್ಲಾರ್ದವ್ರು ಬಂದರೂ ಕಾರನ ಕರ್ಕೊಂಡು ಹೋಗ್ಯಾರಂತ ನೋಡ್ರಿ ಐ ಎಸ್ ಐ ಅವ್ನನ್ನು ಹುಡುಕ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಆದರೂ ಇನ್ನೂ ಸಿಕ್ಕಿಲ್ಲ ಹಿಂಗಾದ್ರೆ ಉಗ್ರರ ಕತಿ ಹೆಂಗೆ ಹೇಳ್ರಿ ಒಬ್ಬೊಬ್ಬರೇ ನಿಗೂಢವಾಗಿ ಕೊಲೆ ಆಗೋದು ಹಿಂಗೆ ನಾಪತ್ತೆ ಆಗೋದು ಏನು ಕತಿ ಅಂತ ಪಾಪ ಈ ಘಟನೆ ಆದಮೇಲೆ ಐ ಎಸ್ ಐ ಮತ್ತು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳು ಭಾಳ ಗಾಬರೆ ಹೋಗ್ಯಾವಂತ ಇನ್ನ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ವಿಜಯಪುರದ ಮಂದಿಗೆ ದೀಪಾವಳಿಗೆ ಯತ್ನಾಳ್ ಕಡೆಯವರಿಂದ ಭರ್ಜರಿ ಗಿಫ್ಟ್ ಅದಂತ ನೋಡ್ರಿ ಅದು ಏನಪ್ಪ ಅಂದ್ರೆ ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ರೊಕ್ಕ ಕೊಡ್ತಾರಂತ ಕಾಂಗ್ರೆಸ್ನವರು ಎಲೆಕ್ಷನ್ನ ಗೆದ್ದು ಅಧಿಕಾರಕ್ಕೆ ಬಂದು ಸರ್ಕಾರದ ಖಜಾನೆಯಿಂದ ಎರಡು ಸಾವಿರ ರೂಪಾಯಿ ಕೊಟ್ಟರು ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರು ತಮ್ಮ ಕ್ಷೇತ್ರದ ಮಂದಿಗೆ ದೀಪಾವಳಿ ಹಬ್ಬ ಆಚರಿಸ್ಲಿಕ್ಕೆ ಅಂತ ಹೇಳಿ ತಮ್ಮ ಸ್ವಂತ ಕೈಯಿಂದ ಎರಡು ಸಾವಿರ ರೂಪಾಯಿ ಕೊಡ್ತಾರತ್ ನೋಡ್ರಿ ಎಷ್ಟು ದೊಡ್ಡ ಮನಸ್ಸು ಇರಬೇಡ ಅವ್ರದ್ದು ರಾಜ್ಯದ ಎಲ್ರಿಗೂ ಮತ್ತೆ ಸಿಗ್ತು ಅಂತ ಅಂದ್ಕೋಬೇಡ್ರಿ ಮತ್ತೆ ಈ ಆಫರ್ ಏನಿದ್ರು ಯತ್ನಾಳ್ ಅವ್ರ ವಿಜಯಪುರ ಕ್ಷೇತ್ರದ ಹನ್ನೊಂದು ಸಾವಿರ ಕುಟುಂಬಕ್ಕೆ ಅಷ್ಟೇ ನೋಡ್ರಿಪ್ಪ ಏಹ್ ಆದರೂ ನೀವು ನಮ್ಮ ಜಮೀರಣ್ಣನ ಮೀರಿಸ್ಲಿಕ್ಕೆ ಆಗೋದೇ ಇಲ್ಲ ನೋಡ್ರಿ ನೀವರೇ ಹಬ್ಬಕ್ಕೆ ಒಂದು ದಿನ ಎರಡು ಸಾವಿರ ರೂಪಾಯಿ ಕೊಡ್ತೀರಪ್ಪ ಆದರೂ ಜಮೀರಣ್ಣ ಇಡೀ ವರ್ಷ ತಮ್ಮ ಕಿಶ್ಯದಿಂದ ರೊಕ್ಕ ತೆಗೆದು ತೆಗೆದು ಐದುನೂರು ರೂಪಾಯಿ ನೋಟ್ ಹಂಚಿದ್ರೆ ಹಂಗೆ ಯಾರಿಂದಲೂ ಸಾಧ್ಯ ಅಲ್ಲ ಬೇಡ ಜಮೀರಣ್ಣ ಏನರೇ ಮನ್ಯಾಗ ರೊಕ್ಕದ ಗಿಡ ನೆಟ್ಟಾರ ಏನನ್ನೋದೇ ಡೌಟ್ ನೋಡ್ರಪ್ಪ ಬಿಡ್ರಪ್ಪ ಏನೋ ಕಷ್ಟದಾಗಿದ್ದವ್ರಿಗೆ ಕಾಸು ಸಿಕ್ಕ ಅದಕ್ಕೆ ಸಹಾಯ ಆಯ್ತಂದ್ರ ಚಲನೇ ಆಯ್ತಲ್ಲ ಚಲೋದಾಗ್ಲಿ ಬಿಡ್ರಿ ಆದ್ರ ಜಮೀರಣ್ಣ ಅದ್ಯಾರೋ ಕುಡಕೊಬ್ಬನಿಗೆ ರೊಕ್ಕ ಕೊಟ್ಬಿಟ್ರಂತ ನೋಡ್ರಿ ಅದು ಭಾಳ ಬೇಜಾರಾಯ್ತು ನಂಗೆ ದುಡದ ತಿನ್ನೋರಿಗೆ ರೊಕ್ಕ ಕೊಟ್ರ ಓಕೆ ಹಿಂಗ ಕುಡಿಲಿಕ್ಕೆಲ್ಲ ರೊಕ್ಕ ಕೊಡೋದು ಕರೆಕ್ಟ್ ಅಲ್ ನೋಡ್ರಪ್ಪ ಜಮೀರಣ್ಣ ಕುಡಿಲಿಕ್ಕೆ ನೀರಿಲ್ಲ ಕಾವೇರಿನ ಬಿಡಬೇಡ್ರಿ ಅಂತ ಕೇಳ್ಕೊಂಡ್ರೆ ನಿಮ್ಮ ಸರ್ಕಾರ ನೀರು ಉಳಿಸೋದು ಬಿಟ್ಟು ಬಾರ್ ವೈನ್ ಶಾಪ್ ತೆಗಿಲಿಕ್ಕೆ ಲೈಸೆನ್ಸ್ ಕೊಡ್ಲಿಕ್ಕೆ ಹೊಂಟಾರ ನೀರಿಲ್ಲಂದ್ರೆ ಏನಂತ ಎಣ್ಣೆ ಹೊಡೀರಿ ಅಂತೀರೇನು ನೀವು ಹಂಗೆ ಹ್ಯಾಂಗಾಗ್ತದೆ ಹೇಳ್ರಿ ಅಲ್ಲ ಅದು ಯಾರೋ ಪುಣ್ಯಾತ್ಮ ಜನಸಂಖ್ಯೆಗೆ ಅನುಸಾರ ಮದ್ಯದ ಅಂಗಡಿ ಲೈಸೆನ್ಸ್ ಕೊಡ್ಲಿಕ್ಕೆ ಹತ್ತೀವಿ ಅಂದ್ರಪ್ಪ ಯೋವ ಜನಸಂಖ್ಯೆಗೆ ಅನುಸಾರ ಶಾಲಿ ತೆಗಿಯೋದು ನೋಡೀನಿ ದವಾಖಾನೆ ಕಟ್ಸೋದು ನೋಡೀನಿ ಪೊಲೀಸ್ ಸ್ಟೇಷನ್ ಮಾಡೋದು ನೋಡೀನಿ ಹೊಸ ಯೋಜನೆ ಅಂತ ಅಂಗಡಿ ತೆಗೆಯುವುದಂತ ಜನಸಂಖ್ಯೆಗೆ ಅನುಸಾರ ಗೊತ್ತಿರಲಿಲ್ಲ ಬಿಡ್ರಪ್ಪ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ